जय आंजनेय। नमस्कार स्नेहितरे, वेलकम टू मई यूट्यूब चैनल अमी ऑन व्हील्स। नानु निम्म भरत सिंग अमित। ना मोदल यूट्यूब वीडियो के निम्मेल्लरिगू स्वागत। यह ट्रिप प्लान बंद आक्चुअली नालाक दिन ट्रिप प्लान नन जो रईडर्स आमेल पर्चय मास्कोड़ी। मोदलने प्लान ऐन मोदलने प्लेस बंद मावनूर बेट्टद मल्लेश्वर टेंपल इतना चंद्रायपट्टण हत्र है। सो अलीवर्गु सीधा बरी हासन हईवे। सो हईवेली अस्टू नोड़ेन निम्हे अदे बनी नेक्स्ट प्लेसल मीट आगो। मेन रोड मेन रोड कड़े वो रूट का सो हे हाँ अंत इले बंदी नोड़ हे अंत। दारी हिंगे हाँ सर। ಬೆಳೆದಿದ್ದಾರೆ ಕಬ್ಬು ಜೋಳ ಎಲ್ಲ ಬೆಳೆದಿದ್ದಾರೆ ಇದರಲ್ಲಿ ಹೋಗ್ತಾ ಇದೀವಿ ಕಂಪ್ಲೀಟ್ ಆಫ್ ರೋಡ್ ಏನಿಲ್ಲ ಬಟ್ ಆದರೂ ಒಂಥರ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಆಕ್ಚುಲ್ ರೋಡ್ ಇದಲ್ಲ ಮೇನ್ ರೋಡ್ ಆ ಕಡೆಯಿಂದ ರಿಟರ್ನ್ ಬರ್ತಾ ಬೇಕು ತೋರಿಸ್ತೀನಿ ನೀವೇನಾದ್ರು ಬಂದ್ರೆ ಈ ಥರ ಕನ್ಫ್ಯೂಸ್ ಆಗಬೇಡಿ ಮೇನ್ ರೋಡ್ ಇದೆ ಅಂತೆ ಇದೇನೆ ನೋಡಿ ಗದ್ದೆ ಒಳಗಿಂದ ಬಂದ್ರೆ ಈ ಥರ ಮೇನ್ ರೋಡ್ಗೆ ಬಂದು ಜಾಯಿನ್ ಆಯ್ತೀವಿ ಇದು ಆಕ್ಚುಲ್ ರೋಡು ಇದು ಮೇನ್ ರೋಡ್ ಹಿಂಗ ಬರಬೇಕಿರೋದು ನಾವು ಡಿಫರೆಂಟ್ ಆಗಿ ಎಕ್ಸ್‌ಪೀರಿಯನ್ಸ್ ಮಾಡೋಣ ಅಂತ ಅಲ್ಲಿ ಬಂದು ಅಷ್ಟೇನೇ ಚೆನ್ನಾಗಿತ್ತು ಅದು ಒಂದ ತರ ನಿಮಗೂ ಆ ತರ ಇಷ್ಟ ಇದ್ರೆ ಆ ತರ ಬನ್ನಿ ಇಲ್ಲ ಮೇನ್ ರೋಡ್ ಅಲ್ಲಿ ಬರಬೇಕು ಅಂದ್ರೆ ಹಿಂಗ ಬನ್ನಿ ನೋಡಿ ಅದೇ ಮಾವನೂರು ದೇವಸ್ಥಾನ ಮಾವನೂರು ಮಲ್ಲೇಶ್ವರ ದೇವಸ್ಥಾನ ಹಿಂಗ ಊರೊಳಗೆಲ್ಲ ಸುತ್ತಕೊಂಡು ಆಮೇಲೆ ಬೆಟ್ಟದ ಮೇಲೆ ಹೋಗುತ್ತೆ ಮೇನ್ ರೋಡ್ ಮುಗಿದ ಮೇಲೆ ನೋಡಿ ಸ್ವಲ್ಪ ಆಫ್ ರೋಡ್ ತರ ಇದೆ ಮಳೆ ಬಂದ್ರೆ ಇಲ್ಲೆಲ್ಲ ಚಿಂದಿ ಆಗಿರುತ್ತೆ ಸುತ್ತಕೊಂಡು ಮತ್ತೆ ಮೇನ್ ರೋಡ್ ಗೆ ಬರುತ್ತಲ್ಲ ಹೆಂಗಿದು ಇದ್ಯಾವ ಮೇನ್ ರೋಡ್ ಗೆ ಬಂತಲ್ಲ ಗುರು ಸುತ್ತಕೊಂಡು ಎಲ್ಲ ಹೋದ್ರು ಮೇನ್ ರೋಡ್ ಗೆ ಬರ್ತಾ ಇದೀನಿ ಲಾಸ್ಟ್ ಗೆ ಗೂಗಲ್ ಆಂಟಿ ಏನಾದ್ರು ಎಣ್ಣೆ ಹೊಡೆದ್ಬಿಟ್ಟ ನಾನು ಹತ್ರ ಬಂದ ಮಾವನೂರು ಬೆಟ್ಟದ ಮಲ್ಲೇಶ್ವರ ಒಂದು ಸ್ವಲ್ಪ ಆಫ್ ರೋಡ್ ಇದೆ ಇಲ್ಲಿ ಮೇನ್ ರೋಡ್ ಇದೆ ತಲೆ ಕೆಡಿಸ್ಕೋಬೇಡಿ ಬನ್ನಿ ಮೇನ್ ರೋಡ್ ಇದೆ ಆಫ್ ರೋಡ್ ಇದೆ ನಿಮಗೆ ಯಾವುದು ಇಷ್ಟನೋ ಚೂಸ್ ಮಾಡ್ಕೋಬಹುದು ನೋಡಿ ಇಂತ ಆಪ್ಷನ್ ಎಲ್ಲಾದರೂ ಕೊಡ್ತಾರಾ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಹೆಂಗೆ ಬೇಕು ಹಂಗೆ ಒಬ್ಬೊಬ್ಬರಿಗೆ ಆಫ್ ರೋಡ್ ಇಷ್ಟ ಒಬ್ಬೊಬ್ಬರಿಗೆ ಮೇನ್ ರೋಡ್ ಇಷ್ಟ ಹೆಂಗೆ ಬೇಕಾದ್ರೂ ಬನ್ನಿ ಪ್ಲೇಸ್ಗೆ ಹೋಗ್ತೀರಾ ನಾವು ಅಷ್ಟೊತ್ತಿಂದ ಏನು ಅನ್ಕೋತಿದ್ದೋ ಗೂಗಲ್ ಆಂಟಿ ಎಣ್ಣೆ ಹೊಡೆದ್ಬಿಟ್ಟು ಸುತ್ತಾಡಿಸ್ಕೊಂಡು ಮೇನ್ ರೋಡ್ಗೆ ಕರ್ಕೊಂಬಂದ್ಬಿಡ್ತಾವ್ರೆ ಅಂದ್ಕೊಂಡು ನೋಡೋದು ಇದು ಅದಲ್ಲ ವಿಷಯ ಹಳೆ ರೋಡ್ ಆಲ್ರೆಡಿ ಇತ್ತು ಅನಿಸುತ್ತೆ ಬಟ್ ಇಲ್ಲಿ ಇಂಪ್ರೂವ್ ಆದಮೇಲೆ ಹೊಸ ರೋಡ್ ಮಾಡಿದ್ದಾರೆ ಹಳೆ ರೋಡ್ ಇದು ಮಂಡ್ ರೋಡು ಆಫ್ ರೋಡು ಆಮೇಲೆ ಹೊಸದಾಗಿ ರೋಡ್ ಮಾಡಿದ್ದಾರೆ ಸೊ ಅದು ಇದೆ ಇದು ಇದೆ ಸೊ ಮ್ಯಾಪ್ಸಲ್ಲಿ ಹೆಂಗೆ ಅಂದರೆ ಯಾವ್ದು ಹತ್ರ ಆಗುತ್ತೋ ಅದನ್ನು ತೋರಿಸುತ್ತೆ ಮತ್ತು ರೋಡ್ ಚೆನ್ನಾಗಿರೋ ಸಿಕ್ಕರೆ ಅದಕ್ಕೆ ಜಾಯಿನ್ ಮಾಡಿಸುತ್ತೆ ಹಂಗೆ ಸುತ್ತಕೊಂಡು ಬರ್ತಾ ಇದೀವಿ ನೋಡಿ ಬಂತು ಹಿಂಗೆ ಅದೇ ಟೆಂಪಲ್ಲು ಬೆಟ್ಟದ ಮೇಲೆ ಫ್ಯಾನ್ಗಳು ಹಾಕ್ಕೊಂಡು ಕೂಲಾಗಿ ಕೂತೈತೆ ದೇವರು ಅಲ್ಲ ಚೆನ್ನಾಗಿದೆ ಆಫ್ ರೋಡು ಇಷ್ಟೊಂದು ಹಾರ್ಡ್ ಆಫ್ ರೋಡಿಂಗ್ ಏನಿಲ್ಲ ಬಟ್ ಚೆನ್ನಾಗಿದೆ ಬಿಗಿನರ್ಸ್ಗೆ ಒಳ್ಳೆ ಆಫ್ ರೋಡಿಂಗ್ ಇದು ನನ್ನ ಥರದವ್ರಿಗೆ ವಾವ್ ವ್ಯೂ ಮಾತ್ರ ಚಿಂದಿ ಸ್ವಲ್ಪ ಮಳೆ ಬಂದರೆ ಆಹಾ ಅದ್ಭುತ ನೋಡಿ ಅಲ್ಲಿಂದ ಬಂದಿದ್ರೆ ಇಲ್ಲಿ ಬರ್ತಿತ್ತು ಅದು ಆಫ್ ರೋಡೇ ಸೊ ಮೇನ್ ರೋಡಿಂದ ಬಂದು ಹೆಂಗೆ ಬರ್ತಿತ್ತು ಇಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ನೋಡ್ಗುರು ಎಷ್ಟು ಟ್ರೇಲ್ಸ್ ಇದೆ ಆಫ್ ರೋಡ್ ಟ್ರೇಲ್ಸು ಎಲ್ಲಾದರೂ ಹೋಗ್ಬೋದು ಪಟ್ನ ಸುತ್ತಾಡ್ತಾರೆ ಬೆಳಗ್ಗೆ ಸಂಜೆವರೆಗೂ ಬೇರೆ ಕಡೆ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ ಅಂದರೆ ಎಲ್ಲ ಕಡೆ ಸುತ್ತಾಡಿ ಬಂತು ನೋಡಿ ಮೇನ್ ರೋಡು ಹಂಗೋಗಿ ಹಿಂಗೋಗಿ ಹಂಗೆ ಬಂದು ಇಲ್ಲಿಗೆ ಬರಬೇಕು
ನೋಡಿ ಹೆಂಗಿದೆ ವಿಂಡ್ ಮಿಲ್. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಲೆಫ್ಟು, ಸೌದರಹಳ್ಳಿ ಸ್ಟ್ರೈಟು. ಇದು ಮೇನ್ ಬೆಟ್ಟ ಬಂದು ಲಾಸ್ಟ್ ಇನ್ನೇನು ಟೆಂಪಲ್ ಹತ್ರ ಚೆನ್ನಾಗಿ ಮಾಡಿದ್ದಾರೆ, ಮೇನ್ ರೋಡೆಲ್ಲ ಮಾಡಿದ್ದಾರೆ. ಫುಲ್ಲು ಮೇನ್ ರೋಡ್ ಇದೆ, ತಲೆಗೆಡಿಸ್ಕೋಬೇಡಿ, ರೋಡ್ಸ್ ಚೆನ್ನಾಗಿದೆ. ಬಟ್ ನಾವು ಹೆಂಗೋ ಡಿಫ್ರೆಂಟಾಗಿ ನೋಡೋಣ ಅಂತ ಹಿಂಗೆ ಬಂದಿದ್ದು ಅಷ್ಟೇ. ನೋಡಿ ಇಲ್ಲಿ ಬರ್ರಿ ವಿಂಡ್ ಮಿಲ್ಸ್ ಎಲ್ಲಿಂದ ಎಲ್ಲಿವರೆಗೆ ನೋಡಿದ್ರು. ಸಕಲಾಗೈತಲ್ಲ, ನೋಡಿ ಇಲ್ಲೇ ಬಂದು ನೋಡಿ. ಅಲ್ಲಿ ನೋಡಿದ್ದು ಅದ್ರ ಪಕ್ಕನೇ ಬಂದಿದ್ದೀವಿ. ಎಷ್ಟು ದೊಡ್ಡ ಇದೆ, ಅಲ್ಲಿಂದ ಎಷ್ಟು ಚಿಕ್ಕ ಕಾಣಿಸ್ತಾಯಿತ್ತು, ಇಲ್ಲಿಂದ ನೋಡಿ ಎಷ್ಟು ದೊಡ್ಡ ಇದೆ ನೋಡಿದ್ರು. ಫುಲ್ಲು ಬರೀ ಅದೇನೆ. ಫೈನಲಿ ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೇನೆ. ನೋಡಿ ಹೆಂಗಿದೆ ಸುತ್ತಮುತ್ತ ಎಲ್ಲ ಬರೀ ವಿಂಡ್ ಮಿಲ್ಸೆ ನೋಡಿ. ದೇವಸ್ಥಾನ ಈ ಪೇಂಟ್ ಎಲ್ಲ ನೋಡ್ತಾ ಇದ್ರೆ ಇಮ್ಮದಗೋಪ ಸ್ವಾಮಿ ಬೆಟ್ಟ ನೋಡ್ದಂಗೆ ಆಗ್ತಾ ಇದೆ. ಮಳೆ ಬಂದಾಗ ಬಂದರೆ ಮೋಸ್ಟ್ ಇಲ್ಲೂ ಹಂಗೆ ಇರುತ್ತೆ ಅನಿಸುತ್ತೆ. ನೋಡಿ ಅಲ್ಲೆಲ್ಲ ಫುಲ್ಲು ವಿಂಡ್ ಮಿಲ್ಸೆ ನೋಡಿ, ಇಷ್ಟು ಪಕ್ಕದಲ್ಲೇ ಬಂದಿದ್ದೀವಿ. ಸೊ ಬನ್ನಿ ಟೆಂಪಲ್ ಹೆಂಗಿದೆ ನೋಡೋಣ. ದೇವರು ಇರೋಕ್ಕೆ ಎಂತೆಂಥ ಒಳ್ಳೆ ಜಾಗ ಸೆಲೆಕ್ಟ್ ಮಾಡ್ಕೊಂಡೈತಲ್ಲ. ಓ ನೋಡಿ ಹೆಂಗಿದೆ ದೇವಸ್ಥಾನದ ಹತ್ರ ವ್ಯೂ. ಅಲ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಮಳೆ ಬಂದಾಗ ಬಂದರೆ ಸಕ್ಕದಾಗಿರುತ್ತೆ. ದೇವಸ್ಥಾನ ಕ್ಲೋಸ್ ಆಗಿದೆ. ತಿಮ್ಮ ಕಮಲಮ್ಮ ಇದು ಟೆಂಪಲ್ಲು, ಟೆಂಪಲ್ ಪಕ್ಕದ ವ್ಯೂ. ಆರಾಮಾಗಿ ಒನ್ ಡೇ ಪಿಕ್ನಿಕ್ ಥರ ಫ್ಯಾಮಿಲಿ ಜೊತೆ ಬಂದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ದೇವ್ರ ದರ್ಶನವೂ ಆಗುತ್ತೆ ಕರೆಕ್ಟ್ ಟೈಮಿಗೆ ಬಂದರೆ. ಈ ಸದ್ಯ ಕ್ಲೋಸ್ ಆಗಿದೆ ಅಷ್ಟೇ. ಹಿಂಗೆ ನೇಚರ್ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಎಲ್ಲ ನೋಡಾಯಿತು ಟೆಂಪಲ್ ಎಲ್ಲ. ಈಗ ಇಲ್ಲಿಂದ ಹೊರಟ್ರೆ ಸೀದಾ ಚಿಕ್ಕಮಗಳೂರು. ಮಧ್ಯದಲ್ಲೆಲ್ಲರೂ ಒಂದು ಸ್ಟಾಪ್ ಹಾಕ್ಕೊಂಡು ಸೀದಾ ಚಿಕ್ಕಮಗಳೂರಿಗೆ ಹೋಗ್ತೀವಿ. ನೋಡಿ ಏನು ಸಾಕಾದಾಗ ಕಾಣಿಸುತ್ತೆ. ಅಲ್ಲಿಂದ ನೋಡೋಕೆ ಎಷ್ಟು ಚಿಕ್ಕ ಇರುತ್ತೆ, ಬಟ್ ಅದು ಪಕ್ಕದಲ್ಲಿ ಬಂದಾಗ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಇದೆ ಅಂತ. ಸೊ ಓಕೆ, ಸಿಗೋಣ ನೆಕ್ಸ್ಟ್ ಪ್ಲೇಸಲ್ಲಿ.